ಶಿವರಾಜ್ಕುಮಾರ್, ಚಿತ್ರರಂಗದ ಕಲ್ಕಿ ಕುದುರೆ ಏರಿರುವಂತಹ ಭಗವಂತ. ಆ ಭಗವಂತನ ಜೊತೆ ನಾನು ಮಾಡಬೇಕಾದಂತಹ 4 ಸಿನಿಮಾಗಳಿಗೆ ಈ ಮಂದಿ ಮಹಾಶಯರು ಸಮಾಧಿ ಕಟ್ಟಿದ್ರು. ಡೈರೆಕ್ಟರ್ಗಳು ಹೀರೋಗಳನ್ನ ಹುಟ್ಟಾಗ್ತಾ ಇದ್ದಂತಹ ಕಾಲ ಇದೆಯಲ್ಲ, ಅದು ಸತ್ತೋಯ್ತು. ಕೆಲವು ಹೀರೋಗಳು ಡೈರೆಕ್ಟರ್ಗಳನ್ನ ಡಿಕ್ಟೇಟ್ ಮಾಡೋದಕ್ಕೆ ಶುರು ಮಾಡಿದ್ರಲ್ಲ, ಆಗ ಸಿನಿಮಾಗಳು ಸತ್ತೋಗೋದಕ್ಕೆ ಶುರು ಆಯ್ತು. 8-9 ಜನ ನನ್ನನ್ನು ಹೊಡೆದು ನನ್ನ ರಕ್ತ ಈ ಭೂಮಿಗೆ ಮುತ್ತಿಡ್ತಾ ಇದ್ರೆ, ದೂರದ ಪದ್ಮನಾಭನಗರದ ಆಫೀಸಲ್ಲಿ ಕೂತಂತಹ ಓರ್ವನ ತುಟಿಗೆ ವಿಸ್ಕಿ ಗ್ಲಾಸ್ ಮುತ್ತಿಡ್ತಾ ಇತ್ತು ರೀ. ಹಾಯ್ ಬೆಂಗಳೂರನ್ನು ಕಲಿಕಾಲದ ಆ ಭಗವದ್ಗೀತೆಗೆ ರವಿ ಬೆಳಗೆರೆ ಶ್ರೀಕೃಷ್ಣ ಪರಮಾತ್ಮನಾಗಿ ಮೆರೆದ್ರು. ಆದರೆ ಇವತ್ತು ಸುದೀಪ್ ಅವರು ನನ್ನ ಸಿನಿಮಾದ ಹೀರೋ ಆಗಬಾರ್ದು ಅಂತಾನೆ ನಾನು ದೇವರಲ್ಲಿ ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆ ಪ್ರಾರ್ಥನೆಯ ಪ್ರತಿಫಲನೇ ಡೆಡ್ಲಿ ಸೋಮಾದಲ್ಲಿ ಆದಿತ್ಯನ ಪಾದಾರ್ಪಣೆ. ಡೆಡ್ಲಿ ಸೋಮ ನಿಜ ಜೀವನದಲ್ಲಿ ರೌಡಿ, ಡೆಡ್ಲಿ ರವಿ ಶ್ರೀವತ್ಸ ಚಿತ್ರರಂಗದಲ್ಲಿ ಪರೋಡಿ. ನಾವಿಲ್ಲಿ ಏನು ಕೇಳಬಾರ್ದು, ಯಾರನ್ನು ತಿದ್ದಬಾರ್ದು, ತುಟಿ ಪಿಟ ಅಂದೇ ಹೋದ್ರೆ ನನಗಿಲ್ಲಿ ಒಂದು ಅಯೋಧ್ಯೆ ಕಟ್ಕೊಡ್ತಾರೆ, ನನ್ನನ್ನ ಇಲ್ಲಿ ಶ್ರೀರಾಮಚಂದ್ರನನ್ನಾಗಿ ಮಾಡಿ ಕೂಡಿಸ್ತಾರೆ. 12 ಕಾಲ ಸುಮ್ಮನಿದ್ದು ಅವತ್ತಿನ ಮೈ ಬಿಸಿಗೆ ಇವತ್ತು ಪೊರೆ ಬಿಚ್ಕೊಂಡ ನಾಗವಲ್ಲಿ ತರ ಆಡಿದ್ರೆ ಹುಟ್ಟಿಸ್ದವರು ಬಿಟ್ಬಿಡ್ತಾರೇನ್ರಿ? ಅದೊಂದು ದಿನ ನಾನು ಸುಮ್ಮನಾಗ್ಬಿಟ್ಟಿದ್ರೆ ಪ್ರಾಯಶಃ ನನ್ನ ಯಜಮಾನರ ಜೊತೆ ನನ್ನ ಗಲಾಟೆ ಆಗ್ತಾ ಇರ್ಲಿಲ್ವೇನೋ. ಬಟ್ ಇಟ್ ವಾಸ್ ಮೈ ಫೇಟ್, ಗಲಾಟೆ ಆಯ್ತು, ಐ ಜಸ್ಟ್ ವಾಕ್ಡ್ ಔಟ್. ಕಲೆಗೆ ಬೆಲೆ ಕೊಡೋರಿಗೆ ತಲೆ ತಗ್ಸು, ಕಲೆಗೆ ಬಲೆ ಹಾಕಿ ಬೆಲೆ ಕಟ್ಟೋರ ತಲೆಯನ್ನ ಕುಗ್ಗಿಸು, ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ. ಇವತ್ತಿನ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ರಕ್ತದಲ್ಲಿ ಬರೆದಿಡುವಂತಹ ಬಾಟಮ್ ಲೈನ್. ನಿರ್ದೇಶಕರಾದ ಭಾರ್ಗವ ಅವರೇ, ನಿಮ್ಮಲ್ಲಿ ನನ್ನ ಒಂದು ನೇರವಾದ ಪ್ರಶ್ನೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವೇದಿಕೆಯಲ್ಲಿ ನನ್ನ ಯಜಮಾನರನ್ನ ಏಕವಚನದಲ್ಲಿ ಮಾತಾಡಿಸ್ತಿರಲ್ಲ, ಅದು ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸನ, ಸ್ನೇಹ ಸಂಬಂಧನ, ಅಥವಾ ನಿಮ್ಮ ದುರಹಂಕಾರನ?